ವೆಲ್ಕಮ್ ಬ್ಯಾಕ್. ಯಾದಗಿರಿಯಲ್ಲಿ ಬ್ಲ್ಯಾಕ್ ಫಂಗಸ್ ಕೇಸ್ ಪತ್ತೆಯಾಗಿದೆಯಂತೆ. ಶಾಸಕ ರಾಜು ಗೌಡ ಅವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಔಷಧವನ್ನು ಪೂರೈಸಬೇಕು ಅಂತ ಶಾಸಕರು ಇದೀಗ ಒತ್ತಾಯ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಬ್ಲ್ಯಾಕ್ ಫಂಗಸ್ ಪತ್ತೆ ಮಾಹಿತಿ ಇಲ್ಲ. ಯಾದಗಿರಿ DHO ಇಂದುಮತಿ ಪಾಟೀಲ್ ಮಾಹಿತಿ ಬಗ್ಗೆ ಮಾಹಿತಿ ಅಂದರೆ ಪಡ್ಕೊಳ್ತೀವಿ ಅಂತ DHO ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಕಪ್ಪು ಶಿಲೀಂಧ್ರ ಭೀತಿ ಇದೆ. ಕಡೂರು ತಾಲೂಕಿನ ಯಗಟಿ ಮೂಲದ ವ್ಯಕ್ತಿಯಲ್ಲಿ ಇದು ಪತ್ತೆಯಾಗಿದೆಯಂತೆ. ಶಿವಮೊಗ್ಗದಲ್ಲಿ ಕೊರೋನಾ ಸೋಂಕಿಗೆ ಚಿಕಿತ್ಸೆ ಪಡ್ಕೊಳ್ತಾ ಇದ್ರವರು ಈ ಬ್ಲ್ಯಾಕ್ ಫಂಗಸ್ ಪತ್ತೆಯಾದ ವ್ಯಕ್ತಿಗೆ ಮಂಗಳೂರಿನಲ್ಲಿ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ. ಕೊರೋನಾದಿಂದ ಗುಣಮುಖರಾದ ಬಳಿಕ ಈ ಬ್ಲ್ಯಾಕ್ ಫಂಗಸ್ ಕಾಟ ಕೊಡ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಒಂದು ಬ್ಲ್ಯಾಕ್ ಫಂಗಸ್ ಕೇಸ್ ಪತ್ತೆಯಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮತ್ತು ಆರೋಗ್ಯ ಸಚಿವ ಸುಧಾಕರ್ ಹತ್ರ ಅಂದರೆ ಮನವಿ ಮಾಡಿಕೊಳ್ಳೋದಂದ್ರೆ ಈಗಾಗಲೇ ಬ್ಲ್ಯಾಕ್ ಫಂಗಸ್ ಅಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಅಂತ ಸಾಕಷ್ಟು ಸುದ್ದಿ ಕೇಳ್ತಿದೆ. ಇವತ್ತು ನಾವೆಲ್ಲರೂ ಭಯದ ವಾತಾವರಣದಲ್ಲಿದ್ದೇವೆ. ಯಾಕಂತಂದರೆ ಯಾದಗಿರಿ ಜಿಲ್ಲೆಯ ಅನ್ವರ್ ಒಂದು ಗ್ರಾಮದಲ್ಲಿ ಒಬ್ಬರಿಗೆ ಈಗಾಗಲೇ ಬ್ಲ್ಯಾಕ್ ಫಂಗಸ್ ಬಂದು ಅವರು ಯಾದಗಿರಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂತಿದ್ದಾರೆ. ಅವರಿಗೆ ಯಾವ ಔಷಧಗಳು ಇಲ್ಲ, ಅದಕ್ಕೆ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟಂತೆ ಏನಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಅವೆಲ್ಲನೂ ಒದಗಿಸ್ಕೊಡೋಂಥ ಕೆಲಸ ಸರ್ಕಾರ ಮಾಡಬೇಕು. ಯಾಕಂದರೆ ನಾವು ಮುನ್ನೆಚ್ಚರಿಕೆ ವಹಿಸಲಿಲ್ಲ ಅಂದರೆ ಮುಂದೆ ಭಾಳ ಕಷ್ಟದ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಆ ಪೇಷೆಂಟ್ಗಳಿಗೆ ದಯವಿಟ್ಟು, ಯಾಕಂದರೆ ಆ ಟ್ರೀಟ್ಮೆಂಟು ಭಾಳ ಅಂದರೆ ಭಾಳ ಕಾಸ್ಟ್ಲಿ ಇದೆ. ಬಡವ್ರಂತೂ ತೊಗೊಳಕ್ಕೆ ಸಾಧ್ಯ ಇಲ್ಲ. ಒಂದು ಟ್ಯಾಬ್ಲೆಟ್ಸ್ ನಾನು ಕೇಳಿದ್ಪಟ್ಟಿದೆ 2,500 ಒಂದು ಟ್ಯಾಬ್ಲೆಟ್ ಸಿಗ್ತಂತಂದು. ಅದಕ್ಕೋಸ್ಕರ ಇಲ್ಲ ಅವರು ಸೊಲ್ಲಾಪುರಲ್ಲಿ ತೊಗೋಬೇಕು, ಇಲ್ಲ ಬೆಂಗಳೂರಲ್ಲಿ ತೊಗೋಬೇಕು, ಇಲ್ಲ ಹೈದರಾಬಾದಲ್ಲಿ ತೊಗೋಬೇಕು. ಯಾವ ಜಿಲ್ಲೆಯಲ್ಲೂ ಅದರ ಟ್ರೀಟ್ಮೆಂಟ್ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಜಿಲ್ಲೆಗಳಿಗೆ ಇನ್ಫಾರ್ಮೇಶನ್ ಬಂದಿಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಇನ್ನೂ ಏನು ಆಗಂಗಿಲ್ಲ. ಈಗ ನೀವು MLA ಹೇಳ್ಯಾರ ಅವ್ರು ಹೇಳ್ಯಾರ ಅಂತಂದ್ರೆ ಆ ವಿಷಯ ಹೇಳ್ಬೇಕಾಗ್ತದೆ. ಮತ್ತ ಈಗ ಅವರಂತೂ ಯಾರು ತನ್ನ ಕಡೆ ಏನು ಕೊಟ್ಟಿಲ್ಲ ಯಾರು ಇನ್ಫಾರ್ಮೇಶನ್. ಹಂಗಿದ್ದಾಗ ನಾವೇ ಯಾಕಾಗೆಲ್ಲ ಫೋನ್ ಮಾಡಿ ಕೇಳ್ಕೊತೇವು. ಓಕೆ ಮೇಡಮ್, ಬ್ಲ್ಯಾಕ್ ಫಂಗಸ್ ಪ್ರಕರಣ ಇಂದ ಪತ್ತೆ ಆದ್ರೆ ಅದಕ್ಕೆ ಲಸಿಕೆ ಮೆಡಿಸಿನ್ ಸ್ಟಾಕ್ ಇದೆಯಾ ಇಲ್ಲ ಯಾದಗಿರಿಯಲ್ಲಿ? ಮೆಡಿಸಿನ್ ಹೌದೌದು ಮೇಡಮ್, ಮೆಡಿಸಿನ್ ಇಂಡೆಂಟ್ ಹಾಕಿದೀವಿ ರಾಜ್ಯಕ್ಕೆ, ಯಾವ್ದಕ್ಕೆ ಆದ್ರೂ ಸಪ್ಲೈ ಕೊಡ್ತೀವಿ ಅಂತಾನು ಹೇಳಿದ್ದಾರೆ. ಅಂದ್ರೆ ಸದ್ಯಕ್ಕೆ ಬ್ಲ್ಯಾಕ್ ಫಂಗಸ್ ಏನ ಪ್ರಕರಣ ಬೆಳಕಿಗೆ ಬಂದಿತ್ತಂತ ಅಂದ್ರೆ ಅದಕ್ಕೆ ರಾಜ್ಯಕ್ಕೆ ಯಾದಗಿರಿಯಲ್ಲಿಲ್ಲ ಮೆಡಿಸಿನ್ ಸ್ಟಾಕ್, ರಾಜ್ಯಕ್ಕೆ ಇಂಡೆಂಟ್ ಹಾಕಿದೆ. ಕೇಸು ಒಂದು ರಾಯಚೂರು ಮತ್ತೆ ನಮ್ಮ ಕೊಪ್ಪಳ ಜಿಲ್ಲೆಗೆ ಬಾರ್ಡರ್ ಏರಿಯಲ್ಲಿ ಇರುವ ಕೇಸ್ ಇದ್ದಾಗಿದೆ. ಅದು ಅದು ಒಂದು ಗಮನಕ್ಕೆ ಬಂದಿದೆ. ಮತ್ತೆ ನಮ್ಮ ಮೆಡಿಕಲ್ ಟೀಮ್ ಜೊತೆ ನಾವು ಮಾತಾಡಿದೀವಿ. ನಿಮ್ಗೆ ಅಡಿಷನಲ್ ಇನ್ಫಾರ್ಮೇಶನ್ ಇದ್ರೆ ಐ ವಿಲ್ ರಿಕ್ವೆಸ್ಟ್ ಟು ಗಿವ್ ಇಟ್. ಪ್ಲಸ್ ನಮ್ಮ ಸರ್ವೆಲೆನ್ಸ್ ಟೀಮ್ ಕೂಡ ಅದರದ್ದು ಸ್ಪೆಷಲ್ ಫಾಲೋ ಅಪ್ ಮಾಡ್ತಾನೆ ಇದೆ ಅದರದ್ದು. ಬಟ್ ಅದರದ್ದು ಆ ಡಿಸೀಸ್ ಬಗ್ಗೆ ಇವತ್ತು VC ಕೂಡ ಚರ್ಚೆ ಆಗಿದೆ. ಅದರ ಮೇಲೆ ರಾಜ್ಯ ಮಟ್ಟದಲ್ಲಿ ಕೂಡ ತೀರ್ಮಾನ ತಗೊಳ್ಳಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ನಾವು ಇಮಿಡಿಯೇಟ್ ಮಾಡಬೇಕಾಗಿರುವಂಥದ್ದು ಏನಂದ್ರೆ ಈ ಪರ್ಟಿಕ್ಯುಲರ್ ಬ್ಲ್ಯಾಕ್ ಫಂಗಸ್ ಬಗ್ಗೆ ಕ್ರಿಯೇಟ್ ಮಾಡಬೇಕಾಗಿರ್ತಕ್ಕಂಥ ಅವೇರ್ನೆಸ್. ಸೊ ಎನಿವೇ ನಾಳೆ ಅಥವಾ ನಾಡಿದ್ದು ಒಂದು ನಾವು ಪ್ರೆಸ್ ಮೀಟ್ ಮಾಡಲಿದ್ದೀವಿ. ಆವಾಗ ಒಂದು ಡೀಟೇಲ್ಡ್ ಅದರ ಬಗ್ಗೆ ನಮ್ಮ ಮೆಡಿಕಲ್ ಸೂಪರಿಂಟೆಂಡ್ ಅಥವಾ ನಮ್ಮ DHO ನಿಮಗೆ ನೋಟ್ ಕೊಡ್ತಾರೆ. ಸೊ ದಟ್ ನೀವು ಎಲ್ಲರಿಗೆ ಅದನ್ನು ಪ್ರಚಾರ ಪಡಿಸಬೇಕು. ಕೋವಿಡ್ನಿಂದ ಚೇತರಿಸಿಕೊಂಡವರು ಹೆಚ್ಚು ಸ್ಟಿರಾಯ್ಡ್ಗಳನ್ನು